Good morning, students. Today I will explain trial balance concept. Already in previous class explained general hygiene, then general entry, then posting, and afterwards lectures. So next concept is continuous bodily trial balance. ಅಂದರೆ ಹಿಂದಿನ ಕಾನ್ಸೆಪ್ಟ್ ಪ್ರಕಾರ ಲೆಜ್ಜರ್ ಅಕೌಂಟ್ ಹೆಂಗ್ ಕ್ಲೋಸ್ ಮಾಡ್ತೀವಿ, ಪರ್ಸನಲ್ ಅಕೌಂಟ್ ಹೆಂಗ್ ಕ್ಲೋಸ್ ಮಾಡ್ತೀವಿ, ಎಲ್ಲಾ ಎಂಟ್ರಿಗಳನ್ನು ನಾವು ಟ್ರಯಲ್ ಬ್ಯಾಲೆನ್ಸ್ ಟ್ರಾನ್ಸ್ಫರ್ ಮಾಡ್ತೀವಿ. ಐದರ್ ಡೆಬಿಟೆಡ್, ಐದರ್ ಕ್ರೆಡಿಟೆಡ್, ನಾವು ಟ್ರಾನ್ಸ್ಫರ್ ದ ಟ್ರಯಲ್ ಬ್ಯಾಲೆನ್ಸ್. ಸೊ ಟ್ರಯಲ್ ಬ್ಯಾಲೆನ್ಸ್ ಇಸ್ ದ ಲಿಸ್ಟ್ ಆಫ್ ಆಲ್ ಡೆಬಿಟ್ ಅಂಡ್ ಟ್ರಯಲ್ ಬ್ಯಾಲೆನ್ಸ್ ಆಫ್ ದ ಅಕೌಂಟ್ಸ್ ಟೇಕನ್ ಔಟ್ ದ ಫ್ರಮ್ ದ ಲೆಜ್ಜರ್ ಆಟ್ ಎನಿ ಗಿವನ್ ಡೇಟ್. ಟ್ರಯಲ್ ಬ್ಯಾಲೆನ್ಸ್ ಆರ್ ದ ಲಿಸ್ಟ್ ಆಫ್ ಆಲ್ ಡೆಬಿಟ್ ಅಂಡ್ ಟ್ರಯಲ್ ಬ್ಯಾಲೆನ್ಸಸ್ ಫ್ರಮ್ ದ ಅಕೌಂಟ್ಸ್. ಯಾವುದೇ ಬಿಸ್ನೆಸ್ ವ್ಯವಹಾರಿಕ ಚಟುವಟಿಕೆ ಅಲ್ಲಿ ಇಲ್ಲಿ ಹಣಕಾಸಿನ ರೂಪದಲ್ಲಿ ಬರುವಂತಹ ಕೆಲವೊಂದು ಕ್ರೆಡಿಟರ್ಸ್ ಇರ್ಬೋದು, ಕೆಲವೊಂದು ಖರ್ಚುಗಳು ಬರಬಹುದು. ಸರಿ, ಅವೆಲ್ಲ ಕ್ರೆಡಿಟೆಡ್ ಮತ್ತು ಡೆಬಿಟೆಡ್ ಎಂಟ್ರಿಗಳನ್ನು ನಾವು ಟ್ರಯಲ್ ಬ್ಯಾಲೆನ್ಸ್ ಮಾಡ್ತೀವಿ. ಟ್ರಯಲ್ ಬ್ಯಾಲೆನ್ಸ್ ಮುಖ್ಯ ಉದ್ದೇಶ ಅಂದ್ರೆ ಟು ಫೈಂಡ್ ಔಟ್ ದ ಪ್ರಾಫಿಟ್ ಅಂಡ್ ಲಾಸ್ ಇನ್ ಫಾರ್ ದಿ ಇಯರ್ ಎಂಡಿಂಗ್ ಪೀರಿಯಡ್. ವಿತ್ ಮೇನ್ ಹೆಲ್ಪ್ಫುಲ್ ದ ಟ್ರಯಲ್ ಬ್ಯಾಲೆನ್ಸ್ ಇಟ್ ಯೂಸ್ ಫಾರ್ ಪ್ರಿಪೇರಿಂಗ್ ಫ್ರಮ್ ದ ಫೈನಲ್ ಅಕೌಂಟ್ಸ್ ಆಫ್ ದ ಕಂಪನಿ. ಕಂಪನಿಯ ವರ್ಷದ ಅಂತ್ಯದ ಅಕೌಂಟ್ ಅನ್ನು ಕಂಡಲಿಕ್ಕೆ ಟ್ರಯಲ್ ಬ್ಯಾಲೆನ್ಸ್ ಅತ್ಯಾವಶ್ಯ ಉಪಯೋಗವಾಗಿದೆ. ಸರಿ, ಆ ಟ್ರಯಲ್ ಬ್ಯಾಲೆನ್ಸ್ ಬರುವಂತಹ ಮೇನ್ ಕಂಟೆಂಟ್ಸ್ ಉಪಯೋಗ ಅಂದ್ರೆ ಪ್ರಿಪೇರಿಂಗ್ ದ ಫೈನಲ್ ಅಕೌಂಟ್, ಫೈನಲ್ ವರ್ಷದ ಅಂತಿಮ ಅಕೌಂಟ್. ಫೈನಲ್ ಅಕೌಂಟ್ ಬಂದ ಕಾನ್ಸೆಪ್ಟ್ ಫೈನಲ್ ಅಕೌಂಟ್ ದ ಥರ್ಡ್ ಚಾಪ್ಟರ್ ಈಸ್ ಪ್ಯೂರ್ಲಿ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಪ್ರಾಕ್ಟಿಕಲ್ ವೇ. ಸೊ ಎಕ್ಸ್ಪ್ಲೇನ್ ದ ಇನ್ ಅಪ್ಲೋಡ್ ಕ್ಲಾಸ್. ಬಟ್ ಫೈನಲ್ ಅಕೌಂಟ್ ದ ಮೇನ್ ಕಾನ್ಸೆಪ್ಟ್ ನಾವು ಪ್ರಿಪೇರಿಂಗ್ ದ ಟ್ರೇಡಿಂಗ್ ಅಕೌಂಟ್ಸ್ ಪ್ರಾಫಿಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ದೆನ್ ಬ್ಯಾಲೆನ್ಸ್ ಶೀಟ್. ಫಸ್ಟ್ ಹೌ ಟು ಪ್ರಿಪೇರ್ ದ ಟ್ರಯಲ್ ಬ್ಯಾಲೆನ್ಸ್. ಹಾಗಾದ್ರೆ ಟ್ರಯಲ್ ಬ್ಯಾಲೆನ್ಸ್ ಹೇಗೆ ಪ್ರಿಪೇರ್ ಮಾಡಬೇಕು? ಫಾರ್ ಎಕ್ಸಾಂಪಲ್ ದ ಸೀರಿಯಲ್ ನಂಬರ್, ದ ನೇಮ್ ಆಫ್ ಅಕೌಂಟ್ಸ್, ಐದರ್ ಡೆಬಿಟೆಡ್, ಐದರ್ ಕ್ರೆಡಿಟೆಡ್. ಇಲ್ಲಿ ಹಣ ಡೆಬಿಟ್ ಇರ್ಬೋದು, ಕ್ರೆಡಿಟ್ ಬರಬಹುದು. ಈ ಪೂರ್ಣ ಕಂಟೆಂಟ್ಸ್ ಟ್ರಯಲ್ ಬ್ಯಾಲೆನ್ಸ್ ಆಗುತ್ತೆ. ಟ್ರಯಲ್ ಬ್ಯಾಲೆನ್ಸ್ ಬರುವಂತಹ ಐಟಮ್ಸ್ ಗಳು ಯಾವು? ಅಕೌಂಟ್ಸ್ ಬರುವಂತಹ ಐಟಮ್ಸ್ ಗಳು ಒನ್ ಬೈ ಒನ್ ಬರ್ಕೊಳ್ಳಿ. ನಾ ಫಾರ್ಮೆಟ್ಸ್ ಎಕ್ಸ್ಪ್ಲೇನ್ ಮಾಡಿರ್ತೀನಿ, ಅದನ್ನು ಮನೆಯಲ್ಲಿ ನೀವು ಫಾರ್ಮೆಟ್ ಬರ್ಕೊಳ್ಳಿ.